ಕೆಲವೇ ಹೊತ್ತಲ್ಲಿ ಲಾಕ್ಡೌನ್ ಘೋಷಣೆ ಆಗುತ್ತೆ ಕೆಲವೇ ಹೊತ್ತಲ್ಲಿ ಸಿ ಎಂ ಇದು ಯಡಿಯೂರಪ್ಪ ಅಧಿಕೃತ ಮಾಹಿತಿಯನ್ನು ಕೊಡ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಲಾಕ್ಡೌನ್ ಘೋಷಣೆ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಡಿ ಸಿ ಎಂ ಅಶ್ವತ್ಥ್ ನಾರಾಯಣ್ ಸಿ ಎಂ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಸ್ವಲ್ಪ ಹೊತ್ತಿನಲ್ಲೇ ಲಾಕ್ಡೌನ್ ಘೋಷಣೆ ಮಾಡಲಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಕೆಲವೇ ಹೊತ್ತಲ್ಲಿ ಲಾಕ್ಡೌನ್ ಘೋಷಣೆ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇದನ್ನು ಡಿ ಸಿ ಎಂ ಅಶ್ವತ್ ನಾರಾಯಣ್ ಅವರು ಹೇಳಿದ್ದಾರೆ ಗೊತ್ತಿಲ್ಲ ಯಾವಾಗ ಅವರು ತುರ್ತು ಸುದ್ದಿಗೋಷ್ಠಿಯನ್ನು ಕರೀತಾರೆ ಅಂತ ಅಂದ್ಬಿಟ್ಟು ಸುದ್ದಿಗೋಷ್ಠಿ ಕರೆದೇ ಹೇಳಬೇಕಲ್ಲ ಯಡಿಯೂರಪ್ಪನವ್ರು ಎಲ್ಲರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದ್ದಾರೆ ಸೊ ಸಂಗ್ರಹಿಸಿ ತೀರ್ಮಾನಕ್ಕೆ ಬರ್ತಾರೆ ಅಂದರೆ ಅವ್ರ ಬಾಯಲ್ಲೇ ಬಂದಿದೆ ಲಾಕ್ಡೌನ್ ಘೋಷಣೆ ಮಾಡ್ತಾರೆ ಯಡಿಯೂರಪ್ಪನವರು ಅಂತನ್ಬಿಟ್ಟು ಸೊ ಅಲ್ಲಿಗೆ ಲಾಕ್ಡೌನ್ ಘೋಷಣೆ ಆಗುತ್ತೆ ನಾವು ಬೆಳಗ್ಗೆಯಿಂದನೂ ಹೇಳ್ತಾ ಇದ್ದೀವಿ ಇದು ಖಚಿತವಾದ ಸುದ್ದಿ ಪಬ್ಲಿಕ್ ಟಿ ವಿಯಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ನೋಡಿ ಮಾರ್ಗಸೂಚಿಗಳು ಬಹುತೇಕ ಇಲ್ಲಿ ತನಕ ನಾನು ಏನು ಹೇಳಿದ್ದೀನಿ ಹಾಗೇ ಇರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಆಲ್ಮೋಸ್ಟ್ ಹಾಗೇ ಇರುತ್ತೆ ಆದರೆ ಲಾಕ್ಡೌನ್ ಅಂತೂ ಪಕ್ಕ ಲಾಕ್ಡೌನ್ ಆಗುತ್ತೆ ಅಂತದ್ದು ಪಕ್ಕ ಡಿ ಸಿ ಎಂ ನಾರಾಯಣ್ ಇದ್ರ ಬಗ್ಗೆ ವಿಧಾನಸೌಧದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಹಾಗಾಗಿ ಸ್ವಲ್ಪ ಹೊತ್ತಿನಲ್ಲೇ ಲಾಕ್ಡೌನನ್ನು ಘೋಷಣೆ ಮಾಡ್ತಾರೆ ಅಂತ ಡಿ ಸಿ ಎಂ ಅಶ್ವಥ್ ನಾರಾಯಣವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನು ಆಧಾರವಾಗಿಟ್ಕೊಂಡು ಮುಖ್ಯಮಂತ್ರಿಗಳು ಗೊತ್ತಿಲ್ಲ ವಿಧಾನಸೌಧದಲ್ಲೇ ಇದ್ದಾರೆ ಅಂತ ಅನಿಸುತ್ತೆ ಎಷ್ಟು ಗಂಟೆಗೆ ತುರ್ತು ಸುದ್ದಿಗೋಷ್ಠಿ ಕರೀತಾರೆ ಗೊತ್ತಿಲ್ಲ ಎಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ ಅಂತಂತೂ ಗೊತ್ತಿತ್ತು ಎಲ್ಲ ರೀತಿ ರೆಡಿ ಆಗ್ತಾ ಇದ್ದಾರೆ ಅಂತಂತೂ ಗೊತ್ತಿತ್ತು ಸೊ ಹಾಗಾಗಿ ಈಗ ಅವರು ಅನೌನ್ಸ್ ಮಾಡೋದಕ್ಕೆ ಅವ್ರಿಗೂ ಬೇಕಲ್ಲ ಡೇಟಾ ಎಲ್ಲ ರೀತಿಯ ಡೇಟಾಗಳು ಬೇಕಲ್ಲ ಅದೆಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ಮುಖ್ಯಮಂತ್ರಿಗಳು ಒಂದು ಸುದ್ದಿಗೋಷ್ಠಿಯನ್ನು ಕರೆದು ಸುದ್ದಿಗೋಷ್ಠಿಯಲ್ಲಿ ಅದನ್ನು ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ ಸೋಮವಾರದಿಂದ ಲಾಕ್ಡೌನ್ ಜಾರಿಗೆ ಬರುತ್ತೆ ಸೋಮವಾರದಿಂದ ಏನಿರುತ್ತೆ ಏನಿರಲ್ಲ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಕೆಲವೇ ಕ್ಷಣದಲ್ಲಿ ಲಾಕ್ಡೌನ್ ಬಗ್ಗೆ ಘೋಷಣೆ ಆಗುತ್ತೆ ಅನ್ನೋ ಮಾಹಿತಿ ನಮಗೆ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇವತ್ತು ಬೆಳಗ್ಗೆ ಮೀಟಿಂಗಲ್ಲಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಸೊ ಅಲ್ಲಿಗೆ ಬಸವರಾಜ ಬೊಮ್ಮಾಯಿ ವಿಜಯೇಂದ್ರ ಡೆಲ್ಲಿಗೆ ಹೋಗೋದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ವಾ ಅಂತ ಅಕಸ್ಮಾತ್ ಏನಾದರೂ ಯಡಿಯೂರಪ್ಪನವರಿಗೆ ಅನೌನ್ಸ್ ಮಾಡಿಬಿಟ್ರೆ ಹಾಗಾದರೆ ಅವರು ರಾಜಕೀಯ ಕಾರಣಗಳು ಹೋಗಿರಬೇಕೇನೋ ಬಹುತೇಕ ಬೇರೆ ಏನೋ ರಾಜಕೀಯ ಕಾರಣಕ್ಕೆ ಅವ್ರು ಹೋಗಿರಬಹುದು ಗೊತ್ತಿಲ್ಲ ಇವತ್ತು ಬೇರೆ ಸುಪ್ರೀಂ ಕೋರ್ಟಲ್ಲಿ ಕರ್ನಾಟಕದ ಪರವಾಗಿ ಅವರು ಹೇಳಿದರೆ ಆಕ್ಸಿಜನ್ ಸಪ್ಲೈಗೆ ಸಂಬಂಧಪಟ್ಟಂತೆ ತೀರ್ಪು ಬಂದಿದೆ ಹಾಗೆ ಏನೋ ಆಡಳಿತಾತ್ಮಕವಾಗೋ ಅಥವಾ ಪಕ್ಷದ ವಿಚಾರಕ್ಕೋ ಏನೋ ಹೋಗಿರಬೇಕು ಅದು ಬಿಟ್ಬಿಡಿ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳ ಶ್ರೀನಿವಾಸ್ ಏನ್ ಹೇಳಿದ್ದಾರೆ ಅಶ್ವಥ್ ನಾರಾಯಣ ಅರವಿಂದ್ ಲಾಕ್ಡೌನ್ ವಿಚಾರವಾಗಿ ಸುದೀರ್ಘವಾದಂತಹ ಚರ್ಚೆ ಆಗಿದೆ ಸಿಎಂ ಯಡಿಯೂರಪ್ಪನವರು ತಜ್ಞರು ಜನರ ಅಭಿಪ್ರಾಯ ಎಲ್ಲವನ್ನು ಕೂಡ ಸುಲಭವಾಗಿ ಚರ್ಚೆ ಮಾಡಿದ್ದಾರೆ ಮತ್ತೆ ತಜ್ಞರು ಕೊಟ್ಟಂತಹ ಸಲಹೆಯನ್ನು ಕೂಡ ಗಂಭೀರವಾಗಿ ಒಂದು ಚರ್ಚೆ ಆಗಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಸರ್ಕಾರ ಅನ್ನುವಂಥದನ್ನ ಸ್ವತಃ ಸಿಎಂ ಯಡಿಯೂರಪ್ಪನವರು ಘೋಷಣೆ ಮಾಡ್ತಾರೆ ಅನ್ನುವಂತ ಮಾತುಗಳನ್ನ ಅಶ್ವಥ್ ನಾರಾಯಣ ಅವರು ಹೇಳಿರುವಂತದ್ದು ಹಾಗಾಗಿ ಸರ್ಕಾರ ಬಹುತೇಕ ಲಾಕ್ಡೌನ್ ಮಾಡುವಂತಹ ವಿಚಾರವಾಗಿ ಗಂಭೀರವಾಗಿದೆ ಇನ್ನು ಕೆಲವೇ ಗಂಟೆಗಳಲ್ಲಿ ಸಿಎಂ ಯಡಿಯೂರಪ್ಪನವರು ಈ ಕುರಿತು ಅಧಿಕೃತವಾದಂತಹ ಆದೇಶ ಪಡಿಸುವಂತಹ ಸಾಧ್ಯತೆ ಇದೆ ಅರವಿಂದ್ ಓಕೆ ಶ್ರೀನಿವಾಸ್ ಇಷ್ಟು ಮಾತ್ರ ಖಚಿತ ಅವ್ರು ಹೇಳಿರೋವಂಥದ್ದು ಕೆಲವೇ ಗಂಟೆಗಳಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪ್ರೆಸ್ ಮೀಟನ್ನು ಕರೀತಾರೆ ಅದು ಗೊತ್ತಾಗುತ್ತೆ ಅದು ಏಕಾಏಕಿ ಎಲ್ಲೋ ಪ್ರತ್ಯಕ್ಷವಾಗಿ ಮಾಡೋದಲ್ಲ ಮುಖ್ಯವಾಗಿ ಇವತ್ತು ಜನರ ಅಭಿಪ್ರಾಯ ಜನ ಅಭಿಪ್ರಾಯ ಮತ್ತು ತಜ್ಞರ ಸಲಹೆ ಮತ್ತು ವಿವಿಧ ಅಧಿಕಾರಿಗಳು ಮತ್ತು ಎಲ್ಲ ಪ್ರತಿನಿಧಿಗಳ ಸಲಹೆ ಸೂಚನೆಯನ್ನು ಪಡೆದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಈ ಕೆಲವೇ ಗಂಟೆಗಳಲ್ಲಿ ಅವ್ರು ತಿಳಿಸುವಂಥದ್ದಾಗುತ್ತೆ ಯಾವ ರೀತಿ ಏನೊಂದು ನಿರ್ಣಯಗಳು ತಗೋಬೇಕು ಏನನ್ನು ಮಾಡಿದ್ರೆ ಒಳ್ಳೆಯದು ಇನ್ನು ಏನು ತೀವ್ರವಾದಂಥ ಕ್ರಮವನ್ನು ವಹಿಸಬೇಕು ಅನ್ನುವಂಥದ್ದು ಎಲ್ಲವೂ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲರಿಗೂ ಮಾಧ್ಯಮಕ್ಕೆ ತಿಳಿಸುವಂಥದ್ದು ಮಾಡ್ತಾರೆ